ಉಗ್ರ ಕೃತ್ಯವನ್ನ ನಡೆಸುವವರನ್ನ ಎನ್ಕೌಂಟರ್ ಮಾಡಬೇಕು. ಉಗ್ರ ಚಟುವಟಿಕೆಯಲ್ಲಿದ್ದವರ ವಿರುದ್ಧ ಕಠಿಣ ಕ್ರಮ ಆಗಿ ಸೂಕ್ತ ಕ್ರಮಕ್ಕೆ ಶಾಸಕ ಅಭಯ್ ಪಾಟೀಲ್ ಕೂಡ ಆಗ್ರಹಿಸಿದ್ದಾರೆ. ಉತ್ತರ ಪ್ರದೇಶ ಮಾದರಿಯಲ್ಲಿ ಕ್ರಮ ಕೈಗೊಳ್ಳಬೇಕು, ಕಠಿಣ ಕ್ರಮಕ್ಕಾಗಿ ವಿಶೇಷ ಕಾನೂನನ್ನ ರೂಪಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸುವಂತ ಕೆಲಸ ಆಗಬಾರದು ಅಂತ ಹೇಳಿ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಒತ್ತಾಯವನ್ನ ಮಾಡಿದ್ದಾರೆ. क्रम आगद विशेष कानून बंद कानून हंगी उत्तर प्रदेश आस्ति मुड़गोल हाकुंतु मैं उग्रवाद क्रम तक अब कर्नाटक आगे आग्रह अल तनक इवर ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಅವರಿಗೆ ಅಂಜಿಕೆ ಬರೋದಲ್ಲ, ಅವರು ಬರೀ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತದ್ದು ಆಗಬಾರ್ದು. ನಮ್ಮ ದೃಷ್ಟಿಯಿಂದ ಕಾನೂನಲ್ಲಿ ಬದಲಾವಣೆ ತಗೊಂಡು ಅವರನ್ನ ಎನ್ಕೌಂಟರ್ ಮಾಡುವಂತದ್ದು ಆದ್ರೂ ಬಹಳ ಒಳ್ಳೆಯದಾಗ್ತದೆ. ಯಾಕಂತಂದ್ರೆ ಅವರಿಗೆ ಮರ್ಸಿ ಕಾಯಬಾರ್ದು ಅವ್ರ ಬಗ್ಗೆ ಅಂತ. ಅಲ್ಲ ನಾನು ಅಲ್ಲ ನಾನು ಏನು ಹೇಳ್ತೀನಿ, ಕಾನೂನನ್ನು ಹೊಸ ಕಾನೂನು ತಗೊಂಡ್ಬಂದು ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಬೇರೆ ಈ ರೀತಿ ಉಗ್ರವಾದ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕಂತಂದ್ರೆ ಈ ಕಾನೂನು ನನ್ನ ವೈಯಕ್ತಿಕ ಅಭಿಪ್ರಾಯ ಆ ರೀತಿ ಆಗೋದಿಲ್ಲ. ಅದಕ್ಕೆ ಕಾನೂನಲ್ಲಿ ಬದಲಾವಣೆ ತಗೊಂಡ್ಬಂದು ತೀವ್ರವಾದಂತಹ ಅವ್ರ ಮ್ಯಾಗ ಈ ಉತ್ತರ ಪ್ರದೇಶನಾಗ ಮಾಡ್ತಾ ಇದ್ದಾರಲ್ಲ, ಅವ್ರ ಆಸ್ತಿಗೋ ಮುಟ್ಕೊಂಡು ಹಾಕುವಂಥದ್ದು ಮತ್ತು ಬೇರೆ ಬೇರೆ ಕ್ರಮ ಅಂತ ಕ್ರಮ ಇಲ್ಲಿ ಆತಂತಂದ್ರೆ ಈ ಚಟುವಟಿಕೆ ನಿಂತಿರ್ತಾವ. ಉಗ್ರವಾದಿಗಳಿಗೆ ಈಗ ಅವರದೇ ಆದಂತ ಅಜೆಂಡಾ ಅದ, ಹಿಂಗಾಗಿ ಅವ್ರ ಕೆಲಸ ಅವ್ರ ಈ ರೀತಿ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡುವಂಥದ್ದು ಮಾಡ್ತಾರೆ. ನಾವು ಅವ್ರ ಮ್ಯಾಗೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಮಾಡುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಯಾರು ಶೆಲ್ಟರ್ ಕೊಡತ್ತಾರಲ್ಲ ಅವ್ರ ಮ್ಯಾಗ ಆಕ್ಷನ್ ಆಗಬೇಕು. ಯಾಕಂದ್ರೆ ಇವರು ಯಾರು ಶೆಲ್ಟರ್ ಕೊಡತ್ತಾರ ಅವರು ಅಷ್ಟೇ ತಪ್ಪಿಸ್ತಾರ, ಅವ್ರ ಮ್ಯಾಗೂ ಉಗ್ರವಾದ ಕ್ರಮ ಆಗಬೇಕು.